ಬರೀ ಸಾಹಸಿಗಳೇ ತುಂಬಿರೋ ಆ ರಾಜ್ಯದಲ್ಲಿ ಒಬ್ಬ ಯುವಕ ಮಾತ್ರ ಆರಾಮಾಗಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಜೀವನ ಮಾಡ್ತಾ ಇದ್ದಾಗ ಒಬ್ಬ ಮ್ಯೂಟಂಟ್ ಆಗಿರುವಂತಹ ಪ್ರಕೃತಿಯ ರಾಕ್ಷಸನ ಜೊತೆಗೆ ಅವನ ಯುದ್ಧ ನಿರ್ಣಯ ಆಗತ್ತೆ ಅದು ಯುದ್ಧ ಅನ್ನೋದಕ್ಕಿಂತ ಈ ಯುವಕನ ಒಳಗಿರುವ ಪ್ರಜ್ಞಾವಂತಿಕೆಯನ್ನ ಹೊರಗೆ ತರಲು ಆದ ಘಟನೆಯೂ ಆಗಿರಬಹುದು ಯಾಕೆಂದ್ರೆ ಇವನು ಒಪ್ಪಂದದ ಪ್ರಕಾರ ಸೋತು ಹೋದ ಅಂತಾದ್ರೆ ಅದರ ಪರಿಣಾಮ ಘೋರವಾಗಿತ್ತು ಹಾಗಾದ್ರೆ ಈ ಯುವಕ ರಾಜನನ್ನ ಇಂಪ್ರೆಸ್ ಮಾಡೋಕೆ ಅಂತಹ ಪೇಚಾಟಕ್ಕೆ ಸಿಲುಕೊಂಡ ಹಾಗೂ ಅದನ್ನ ಬಗೆಹರಿಸೋಕೆ ಹೋಗ್ತಿದ್ದಾಗ ಯಾವ್ಯಾವ ರೀತಿಯ ತೊಂದರೆಗಳು ಎದುರಾಯ್ತು ಅನ್ನೋದನ್ನ ನೋಡೋಣ ದ ಗ್ರೀನ್ ನೈಟ್ ಎಂಬ ಮೂವಿಯ ಕಥೆಯಲ್ಲಿ ಮೂವಿ ಶುರು ಆದಾಗ ಒಬ್ಬ ಯುವಕ ಕಾರ್ವೆನ್ ಅಂತ ತನ್ನ ಜವಾಬ್ದಾರಿಯೆಲ್ಲ ಬಿಟ್ಟು ಗರ್ಲ್ ಫ್ರೆಂಡ್ ಜೊತೆಗೆ ಕುಡೀತಾ ಜೂಜು ಮೋಜು ಮಸ್ತಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದ ಇವನು ಅಲ್ಲಿನ ರಾಜ ಆರ್ಥರ್ನ ತಂಗಿಯ ಮಗ ಆಗಿದ್ದ ಹಾಗಾಗಿ ರಾಜನಿಗೆ ಇಷ್ಟು ಹತ್ತಿರದ ವ್ಯಕ್ತಿ ಇನ್ನೂ ಯಾಕೆ ಶೂರರ ಲಿಸ್ಟಲ್ಲಿ ಸೇರ್ಲಿಲ್ಲ ಅಂತ ಊರಿನವರೆಲ್ಲ ಪದೇ ಪದೇ ಕೇಳ್ತಾ ಇರ್ತಾರೆ ಅದಕ್ಕೆಲ್ಲ ಇವನು ಸರಿಯಾಗಿ ಉತ್ತರ ಕೊಡದೆ ತನ್ನ ಪಾಡಿಗೆ ತಾನೂ ಇರ್ತಿದ್ದ ಇನ್ನು ಕ್ರಿಸ್ಮಸ್ ನ ಹಿಂದಿನ ದಿನ ರಾತ್ರಿಯೆಲ್ಲ ಬೇರೆ ಕಡೆ ಕಳೆದು ಮರುದಿನ ಬೆಳಿಗ್ಗೆ ಮನೆಗೆ ಹೋಗ್ತಾನೆ ಇವನು ಈ ರೀತಿ ಮನೆ ಬಿಟ್ಟು ಬೇರೆಯವರ ಸಹವಾಸದಲ್ಲಿ ಕಾಲ ಕಳೆಯೋದು ಕಂಡು ಅಮ್ಮನಿಗೆ ಚಿಂತೆ ಆಗಿತ್ತು ಮೇಲಾಗಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ರಾತ್ರಿ ಇಡೀ ಪ್ರೇಯರ್ ಮಾಡ್ತಿದ್ದ ಅಂತ ಸುಳ್ಳು ಹೇಳುತ್ತಾನೆ ಇದಾದ ನಂತರ ಚೆನ್ನಾಗಿ ತಯಾರಾಗಿ ಅರಮನೆಗೆ ಹೋಗ್ತಾನೆ ಅಲ್ಲಿ ರಾಜ್ಯದ ಮಹಾನ್ ವೀರರು ಶೂರರು ರಾಜ ಹಾಗೂ ರಾಣಿಯ ಜೊತೆಗೆ ಊಟ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಬಂದು ಕೂತಿರ್ತಾರೆ ಕಾರ್ವೆನ್ ಅರಮನೆಗೆ ಹೋಗಿದ್ರೆ ಅವನ ತಾಯಿ ಒಂದು ನಿಗೂಢ ಜ ಜಾಗದಲ್ಲಿ ರಾಜ ಹಾಗೂ ರಾಣಿಯ ಪ್ರತಿಮೆ ಇಟ್ಟುಕೊಂಡು ಕೂತಿರ್ತಾಳೆ ನಂತರ ಅದನ್ನೇ ಉಪಯೋಗಿಸಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಳೆ ಇದೆಲ್ಲ ಯಾಕೆ ಯಾರಿಗೋಸ್ಕರ ಅನ್ನೋದು ಮುಂದೆ ಗೊತ್ತಾಗತ್ತೆ ಇನ್ನು ಅರಮನೆಯಲ್ಲಿ ರಾಜನ ಕಣ್ಣಿಗೆ ತಂಗಿಯ ಮಗ ಕಾರ್ವೆನ್ ಕಂಡಿದ್ದ ಅವನನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಳ್ತಾನೆ ಕಾರ್ವೆನ್ ರಾಜನ ಮೇಲೆ ಭಯಭಕ್ತಿ ಇಟ್ಟುಕೊಂಡು ಮಂಡಿಯೂರ್ತಾನೆ ಆಗ ಆರ್ಥರ್ ಕಾರ್ವೆನ್ ಹತ್ತಿರ ನಮ್ಮಿಬ್ಬರ ಪಕ್ಕದಲ್ಲಿ ಕೂತ್ಕೋ ಅಂತ ಕರೀತಾನೆ ಅಲ್ಲಿ ರಾಜನ ಮುಖವನ್ನ ನೋಡಿ ಮಾತಾಡೋದೇ ದೊಡ್ಡ ವಿಷಯ ಅಂತಾದ್ರಲ್ಲಿ ತನ್ನನ್ನ ಪಕ್ಕಕ್ಕೆ ಕರೆದು ಕೂರಲು ಹೇಳಿದ್ದು ಕಾರ್ವೆನ್ಗೆ ಎದೆಯಲ್ಲಿ ನಡುಕ ಬರೋ ಹಾಗೆ ಮಾಡಿತ್ತು ಇಲ್ಲ ಅದು ನನ್ನ ಸ್ಥಾನವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆರ್ಥರ್ ಈ ಸ್ಥಾನದಲ್ಲಿ ಕೂರುವವನು ಇನ್ನೂ ಬಂದಿಲ್ಲ ಅವನ ಪರವಾಗಿ ನೀನೇ ಕೂತ್ಕೋ ಅಂತ ಹೇಳಿ ಕೂರಿಸಿಕೊಳ್ತಾನೆ ನಂತರ ನಿನ್ನನ್ನ ಮೊದಲೇ ಹತ್ತಿರದಲ್ಲಿ ಇಟ್ಕೋಬೇಕಿತ್ತು ಆದರೆ ರಾಜಕೀಯದಲ್ಲಿ ಅದು ಸಾಧ್ಯ ಆಗ್ಲಿಲ್ಲ ನಿನ್ನನ್ನ ವಿಚಾರಿಸಿಕೊಳ್ಳಲಿಲ್ಲ ನಿನ್ನ ಬಗ್ಗೆ ಸರಿಯಾಗಿ ಮಾಹಿತಿಯೂ ಇಲ್ಲ ಈ ದಿನ ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನಿನ್ನ ವೀರತನವನ್ನ ತಿಳಿಸುವ ಒಂದು ಕಥೆ ಹೇಳು ಅಂತ ಆರ್ಥರ್ ಹೇಳ್ತಾನೆ ಅದಕ್ಕೆ ಕಾರ್ವೆನ್ ಅಂತಹ ಘಟನೆ ಇನ್ನೂ ಜೀವನದಲ್ಲಿ ನಡೆದೇ ಇಲ್ಲ ಅಂತ ಹೇಳ್ತಾನೆ ಆಗ ರಾಣಿ ಈಗ ನಡೆಯದೆ ಹೋಗಿರಬಹುದು ಆದ್ರೆ ಮುಂದೊಂದು ದಿನ ಆ ಕಥೆಯನ್ನ ನಮಗೆ ತಿಳಿಸಲೇಬೇಕು ಅಂತ ಹೇಳ್ತಾಳೆ ಹೀಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ದಾಗ ಅಲ್ಲಿಗೆ ಒಬ್ಬ ದೈತ್ಯ ಕುದುರೆ ಸವಾರನ ಆಗಮನ ಆಗತ್ತೆ ಅವನ ರೂಪವನ್ನ ಕಂಡ ಕೂಡಲೇ ಎಲ್ಲಾ ಶೂರರು ಖಡ್ಗ ಹಿಡಿದು ಯುದ್ಧಕ್ಕೆ ತಯಾರಾಗ್ತಾರೆ ಅದಕ್ಕೆ ಕಿಂಗ್ ಆರ್ಥರ್ ಅವರನ್ನೆಲ್ಲ ತಡೆದು ಬಂದಿದ್ದ ಈ ವಿಚಿತ್ರವಾದ ದೈತ್ಯನಿಗೆ ಮುಂದೆ ಬರೋ ಕೇಳ್ತಾನೆ ದೈತ್ಯ ಮುಂದೆ ಬಂದಾಗ ಗೊತ್ತಾಗತ್ತೆ ಅವನು ಮನುಷ್ಯನೆಲ್ಲ ಬದಲಾಗಿ ಮರ ಿಂದ ಹುಟ್ಟಿದ ಒಬ್ಬ ರಾಕ್ಷಸ ಅಂತ ಈ ದೈತ್ಯ ರಾಕ್ಷಸ ಒಂದು ಪತ್ರವನ್ನು ತಂದಿದ್ದ ರಾಣಿ ಅದನ್ನ ಒತ್ತಾಳೆ ಅದರ ಪ್ರಕಾರ ಈಗ ಅಲ್ಲಿರುವ ಶೂರರಲ್ಲಿ ಯಾರು ಬೇಕಾದರೂ ಅವನ ತಲೆಯನ್ನ ಕತ್ತರಿಸಬಹುದಿತ್ತು ಆದರೆ ಅದೇ ವ್ಯಕ್ತಿ ಮುಂದಿನ ವರ್ಷ ಕ್ರಿಸ್ಮಸ್ ದಿನ ಗ್ರೀನ್ ಚಾಪೆಲ್ಗೆ ಬಂದು ತಲೆ ಕೊಟ್ಟು ಶರಣಾಗಬೇಕಿತ್ತು ಈ ಆಟವನ್ನ ಯಾರು ಧೈರ್ಯದಿಂದ ಮಾಡ್ತಾರೋ ಅವರಿಗೆ ನನ್ನ ಚಮತ್ಕಾರದ ಆಯುಧ ಸಿಗುತ್ತೆ ಅಂತ ಬರೆದಿತ್ತು ಇದನ್ನ ಓದ್ತಾ ಓದ್ತಾ ರಾಣಿ ನಿಶಕ್ತಿಯಿಂದ ಬಿದ್ದು ಬಿಡ್ತಾಳೆ ರಾಜನಿಗೆ ತಲೆ ಈಗ ತಲೆ ಕಡಿಯೋಕೆ ಯಾರು ಬೇಕಾದ್ರೂ ಮುಂದೆ ಬರ್ತಿದ್ರು ಆದ್ರೆ ಮುಂದಿನ ವರ್ಷ ಅವರದ್ದೇ ತಲೆ ಕೊಡಬೇಕಾಗಿತ್ತು ಈ ಭಯ ಎಲ್ಲ ಶೂರರಲ್ಲಿಯೂ ಇತ್ತು ಅದಕ್ಕೆ ರಾಜ ಇದೊಂದು ಸಣ್ಣಾಟ ಧೈರ್ಯದಿಂದ ಮಾಡಿ ಅಂತ ಹೇಳ್ತಾನೆ ಆದರೂ ಒಬ್ಬ ಶೂರನು ಮುಂದೆ ಬರಲ್ಲ ಆಗ ಇಷ್ಟೊತ್ತು ಹಿಂದೆ ನಿಂತು ನೋಡ್ತಿದ್ದ ಕಾರ್ವೆನ್ ಮುಂದೆ ಬಂದು ನಾನು ಈ ಸವಾಲನ್ನ ಮಾಡ್ತೇನೆ ಅಂತ ಹೇಳ್ತಾನೆ ಕಿಂಗ್ ಆರ್ಥರ್ सौल्पा -सौल्पा ು ಅವನ ನಿರ್ಧಾರದಿಂದ ಸಮಾಧಾನ ಆಗತ್ತೆ ತನ್ನದೇ ಸ್ವಂತ ಯುದ್ಧದ ಖಡ್ಗವನ್ನ ಕಾರ್ವೆನ್ನ ಕೈಗೆ ಕೊಡ್ತಾನೆ ಕಾರ್ವೆನ್ ಅದನ್ನ ಹಿಡಿದು ಯುದ್ಧಕ್ಕೆ ನಿಂತ್ರೆ ಆ ರಾಕ್ಷಸ ಆಯುಧವನ್ನ ತೆಗೆದು ನೆಲದ ಮೇಲೆ ಇಡ್ತಾನೆ ಯಾಕೆ ಯುದ್ಧ ಮಾಡೋ ಮನಸ್ಸಿಲ್ವ ಶಸ್ತ್ರಿ ಮುಂದೆ ಬಾ ಅಂತ ಹೇಳಿದ್ರೆ ತಲೆಬಾಗಿ ಕತ್ತರಿಸುವ ಹಾಗೆ ಕೊಡ್ತಾನೆ ಕಾರ್ವೆನ್ ಹೆದರ್ತಾ ಸ್ವಲ್ಪ ಸ್ವಲ್ಪ ಧೈರ್ಯವನ್ನ ತಗೊಂಡು ಕೊನೆಗೂ ಒಂದೇ ಏಟಿಗೆ ರಾಕ್ಷಸನ ತಲೆಯನ್ನ ಕತ್ತರಿಸಿ ಹಾಕ್ತಾನೆ ರುಂಡಾ ಮುಂಡಾ ಬೇರೆ ಆದ್ಮೇಲೆ ಕಾರ್ವೆನ್ಗೆ ತನ್ನ ಸಾಹಸ ನೋಡಿ ತುಂಬಾನೇ ಖುಷಿಯಾಗ್ಬಿಟ್ಟಿತ್ತು ಈ ಕೆಲಸ ಇಷ್ಟೊಂದು ಸುಲಭ ಆಗಿತ್ತಾ ಅಂತ ಯೋಚನೆ ಮಾಡ್ತಿದ್ದ ಆಗಲೇ ಮತ್ತೆ ಆ ದೈತ್ಯ ತಲೆ ಇಲ್ಲದ ದೇಹ ಇಟ್ಕೊಂಡು ಎದ್ದು ನಿಲ್ತಾನೆ ನಂತರ ತಲೆಯನ್ನ ಎತ್ತುಕೊಂಡು ಕೈಯಲ್ಲಿ ಹಿಡಿದು ಇನ್ನು ಒಂದೇ ವರ್ಷ ಅಂತ ಹೇಳ್ತಾ ದೊಡ್ಡದಾಗಿ ನಗೆ ಆಡ್ತಾ ಕುದುರೆ ಹತ್ತಿ ಅಲ್ಲಿಂದ ಹೋಗ್ತಾನೆ ಕಾರ್ವೆನ್ನ ಈ ಕೆಲಸದಿಂದ ಎಲ್ಲರೂ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಅವನನ್ನ ಒಬ್ಬ ವೀರ ಶೂರ ಅಸಾಮಾನ್ಯ ವ್ಯಕ್ತಿ ಅಂತ ಕರೀತಾರೆ ಬರೀ ಅಷ್ಟೇ ಅಲ್ಲ ಕಾರ್ವೆನ್ನ ಈ ಶೌರ್ಯವನ್ನ ಊರೂರಲ್ಲಿ ಪೊಪೆಟ್ ಶೋ ಮಾಡ್ತಾ ಪ್ರದರ್ಶನ ಮಾಡ್ತಾರೆ ಹೀಗಿದ್ದಾಗ ಒಂದಿನ ಕಾರ್ವೆನ್ ಬಾರಲ್ಲಿ ಕೂತುಕೊಂಡು ನಶೆಯಲ್ಲಿ ತೇಲಾಡ್ತಾ ಇದ್ದ ಆಗ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಇವನನ್ನ ಗುರುತು ಹಿಡಿದು ಅಲ್ಲಿದ್ದ ಎಲ್ಲರ ಮುಂದೆ ತುಂಬಾನೇ ಹೊಗಳುತ್ತಾನೆ ಇಲ್ಲಿಯವರೆಗೆ ಎಲ್ಲ ಸರಿ ಇತ್ತು ಆದ್ರೆ ಅವನು ಇಂತಹ ಶೌರ್ಯವಂತನ ತಾಯಿ ಒಬ್ಬಳು ಮೂರು ಕಾಸಿನ ಮಾಟಗಾತಿ ಅಂತ ದೊಡ್ಡದಾಗಿ ಎಲ್ಲರ ಮುಂದೆ ಕೂಗ್ತಾನೆ ಇದರಿಂದ ಕಾರ್ವೆನ್ಗೆ ತುಂಬಾನೇ ಸಿಟ್ಟು ಬರುತ್ತೆ ಅವನನ್ನ ಹಿಡಿದು ಜಜ್ಜಾಗ್ತಾನೆ ನಂತರ ಮನೆಗೆ ಬಂದ್ರೆ ಅಲ್ಲಿ ಇವನಿಗೆ ಅಂತಾನೆ ಕಿಂಗ್ ಆರ್ಥರ್ ಕಾಯ್ತಾ ಇದ್ದ ಏನಾಯ್ತು ದಿನ ಅಮ್ಮನ ಮುಖ ನೋಡೋಕೆ ಬರದೇ ಇದ್ದವನು ಇವತ್ತು ಬಂದಿದ್ದಾನೆ ತನ್ನಿಂದ ಕೆಲಸ ಏನಾಗ್ಬೇಕಿತ್ತು ಅಂತ ಕೇಳ್ದಾಗ ಮತ್ತೆ ಅದೇ ಗ್ರೀನ್ ಚಾಪೆಲ್ನ ರಾಕ್ಷಸನ ಬಗ್ಗೆ ಕಿಂಗ್ ಆರ್ಥರ್ ಹೇಳ್ತಾನೆ ಅದೊಂದು ಆಟ ಆಗಿತ್ತಲ್ವ ಈಗ ಮತ್ತೆ ಆಡ್ಬೇಕಾ ಅಂತ ಕಾರವನ್ ಕೇಳ್ತಾನೆ ಅದಕ್ಕೆ ಆರ್ಥರ್ ಗೆ ತುಂಬಾ ದಿನ ಉಳಿದಿಲ್ಲ ರಾಜ ಮನೆಯವನಾಗಿ ಕೊಟ್ಟ ಮಾತಿನಂತೆ ನೀನು ಹೋಗ್ಲೇಬೇಕು ಅಕಸ್ಮಾತ್ ಪರಮೇಶ್ವರ ಜೀವ ಭಿಕ್ಷೆ ಕೊಟ್ಟರೆ ಸೀದಾ ವಾಪಸ್ ಬರ್ಬೇಕು ಆದಷ್ಟು ಬೇಗ ತಯಾರಾಗಿ ಉತ್ತರದ ಕಡೆ ಗ್ರೀನ್ ಚಾಪೆಲ್ ಹುಡುಕಿಕೊಂಡು ಹೋಗುವ ಅಂತ ಹೇಳ್ತಾನೆ ಇವನಿಗೆ ಹೇಳಿಕೊಳ್ಳಲಾಗದ ಸಂಕಟ ಶುರುವಾಗತ್ತೆ ಅಲ್ಲಿಗೆ ಹೋದ್ರೆ ಪ್ರಾಣ ಕಳೆದುಕೊಳ್ಳುವ ಸಂದರ್ಭ ಎದುರಾಗತ್ತೆ ಹೋಗದಿದ್ದರೆ ಈಗ ವೀರ ಅಂತ ಕರೆದವರೆಲ್ಲ ಹೇಳಿ ಅಂತ ಕರೀತಾರೆ ಜೀವನ ಪೂರ್ತಿ ಮನೆಯೊಳಗೆ ಅಡಗಿಕೊಂಡು ಕೂರುವ ಪರಿಸ್ಥಿತಿ ಎದುರು ಅಂತ ಅನಿಸುತ್ತೆ ಹಾಗಾಗಿ ಹೊರಡುವ ನಿರ್ಧಾರ ಮಾಡ್ತಾನೆ ಅವನ ತಾಯಿ ವಿಶೇಷವಾಗಿ ಮಂತ್ರ ಮಾಡಿ ಒಂದು ಬಟ್ಟೆಯನ್ನ ಸೊಂಟಕ್ಕೆ ಕಟ್ಟಿಕೊಳ್ಳಲು ಹೇಳ್ತಾಳೆ ಇದು ಸೊಂಟದಲ್ಲಿ ಇರುವವರೆಗೆ ನಿನ್ನ ಸಾವಾಗಲ್ಲ ಅಂತ ಹೇಳಿ ಅವನನ್ನ ಕಳಿಸಿಕೊಡ್ತಾಳೆ ಅದೇ ಚರ್ಚ್ನ ಪ್ರಿಂಟ್ಸ್ ಗ್ರೀನ್ ಚಾಪೆಲ್ನ ರಾಕ್ಷಸ ಬಿಟ್ಟು ಹೋಗಿದ್ದ ಆಯುಧವನ್ನ ಮತ್ತೆ ಹೊರಗೆ ತೆಗೆದು ಅದನ್ನ ಪವಿತ್ರೀಕರಣ ಮಾಡಿ ಇವನಿಗೆ ಕೊಡ್ತಾರೆ ಹೀಗೆ ಎಲ್ಲರಿಗೂ ವಿದಾಯ ಹೇಳಿ ಕುದುರೆ ಹತ್ತಿ ಕಾರ್ವೆನ್ ಹೋಗ್ತಾನೆ ಸುಮಾರು ದೂರ ಪ್ರಯಾಣ ಮಾಡಿದ್ದ ಅವಾಗ ಅವಾಗ ಅವನಿಗೆ ಒಂದು ನರಿ ಮಾತ್ರ ಪದೇ ಪದೇ ಕಾಣಿಸಿಕೊಳ್ತಾ ಇತ್ತು ಅವನು ಅದೊಂದು ಸೂಚನೆ ಅಂತ ಹಿಂದೆನೆ ಹೋದರೆ ಭಯ ಹುಟ್ಟಿಸುವ ಹಾಗೆ ಸತ್ತ ಯೋಧರ ಹೆಣಗಳು ಕಾಣತಾ ಹೋಗತ್ತೆ ಇಷ್ಟೊತ್ತು ಬರೀ ಒಂದೊಂದೇ ಹೆಣಗಳನ್ನ ನೋಡ್ಕೊಂಡು ಬಂದಿದ್ದ ಕಾರ್ವೆನ್ಗೆ ಈಗ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗಿರುವವರು ಕಾಣ್ತಾರೆ ಆ ಯುದ್ಧಭೂಮಿ ಸದ್ಯಕ್ಕೆ ಗ್ರೇವ್ ಯಾರ್ಡ್ ಆಗಿತ್ತು ಅಲ್ಲೊಬ್ಬ ಹುಡುಗ ಹೆಣಗಳಲ್ಲಿ ಏನು ಹುಡುಕಾಡ್ತಾ ಇದ್ದ ಕಾರ್ವೆನ್ನ ಕೂಡಲೇ ಇವನು ಒಬ್ಬ ಯೋಧ ಅಂತ ಮಾತನಾಡಿಸೋಕು ಬರ್ತಾನೆ ಅದಕ್ಕೆ ಕಾರ್ವೆನ್ ನಾನೇನು ಯೋಧನಲ್ಲ ಒಂದು ಕಡೆ ಹೊರಟಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಆ ಹುಡುಗ ನಾನೂ ಅಷ್ಟೇ ಇಲ್ಲಿಯವನಲ್ಲ ಇದೇ ಜಾಗದಲ್ಲಿ ನನ್ನ ಸಹೋದರರು ಯುದ್ಧ ಮಾಡುವಾಗ ಸತ್ತೋಗಿದ್ದಾರೆ ಅವರ ಹೆಣವನ್ನ ಹುಡ್ಕೊಂಡು ಬರೋಕೆ ಅಮ್ಮ ಕಳಿಸಿದ್ದಾಳೆ ಅಂತ ಹೇಳ್ತಾನೆ ನಂತರ ಈ ಸವಾರ ಎಲ್ಲಿಗೆ ಹೋಗ್ತಿರೋದೋ ಅಂತ ಕೇಳ್ತಾನೆ ಅದಕ್ಕೆ ಕಾರ್ವೆನ್ ಎಲ್ಲಿಗೆ ಅಂತ ಸ್ಪಷ್ಟವಾಗಿ ಹೇಳದೆ ಉತ್ತರಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತಾನೆ ಆಗ ಆ ಹುಡುಗ ನೀನು ಪೂರ್ವಕ್ಕೆ ಹೋಗ್ತಿದ್ದೀಯ ಉತ್ತರ ಈ ಕಡೆ ಆಗತ್ತೆ ಅಂತ ದಾರಿ ಕಾಣಿಸಿ ದಾರಿ ಕಾಣಿಸಿದ್ದಕ್ಕೆ ಎಂಟಾಣೆ ಕೊಡೋಕೆ ಹೇಳ್ತಾನೆ ಅದಕ್ಕೆ ಕಾರ್ವೆನ್ ಚೀಲದ ಒಳಗೆ ಕೈ ಹಾಕಿ ನಾಲ್ಕಾಣೆ ಕೊಟ್ಟು ಹುಡುಗ ಹೇಳಿದ ದಾರಿಯಲ್ಲೇ ಮುಂದೆ ಹೋಗ್ತಾನೆ ಹಾಗೆ ಹೋಗ್ತಾ ಹೋಗ್ತಾ ಕಾಡಿನ ಒಳಗೆ ಕಾರ್ವೆನ್ ಬಂದಿದ್ದ ಆಗ ಅವನ ಮುಂದೆ ಒಬ್ಬಳು ಹೆಣ್ಣುಮಗು ಬಂದು ನಿಲ್ತಾಳೆ ಅವಳು ಯಾರು ಯಾಕೆ ಈ ಕಾಡಲ್ಲಿ ಒಬ್ಳೇ ಇದ್ದಾಳೆ ಅಂತ ಕಾರ್ವೆನ್ ವಿಚಾರಿಸುವವ ಆಗಿದ್ದ ಅಷ್ಟ್ರಲ್ಲಿ ಅವನ ಹಿಂದೆ ಒಬ್ಬ ಗಂಡು ಬಾಣ ಬಿಡೋಕೆ ತಯಾರಾಗಿ ನಿಂತಿದ್ದ ಮರುಕ್ಷಣದಲ್ಲೇ ಅವರಿಬ್ಬರು ಕಾರ್ವೆನ್ನ ಮೇಲೆ ಅಟ್ಯಾಕ್ ಮಾಡಿ ಕುತ್ತಿಗೆಗೆ ಚಾಕು ಇಡುತ್ತಾರೆ ಆಮೇಲೆ ದಾರಿಯಲ್ಲಿ ಸಿಕ್ಕಿ ದಾರಿ ತೋರಿಸಿದ ಹುಡುಗ ಕೂಡ ಬರ್ತಾನೆ ಅಂದ್ರೆ ಇದೆಲ್ಲ ಅವನ ದರೋಡೆಯ ಪ್ಲಾನ್ ಆಗಿತ್ತು ಕಾರ್ವೆನ್ನ ಬೇಕಂತಲೇ ಕಾಡಿನ ದಾರಿಗೆ ಸುಳ್ಳು ಹೇಳಿ ಬರುವಂತೆ ಮಾಡಿದ್ದ ಈಗ ಕಾರ್ವೆನ್ನ ಕೈ ಕಾಲು ಬಾಯಿ ಕಟ್ಟಾಕಿ ಅವನ ಸೊಂಟಕ್ಕೆ ಕಟ್ಟಿದ್ದ ಅಮ್ಮ ಮಂತ್ರಿಸಿದ ಬಟ್ಟೆ ಗ್ರೀನ್ ಚಾಪೆಲ್ನ ರಾಕ್ಷಸನ ಆಯುಧದ ಜೊತೆಗೆ ಕುದುರೆಯನ್ನು ತಗೊಂಡು ಅಲ್ಲಿಂದ ಹೋಗ್ತಾರೆ ಇವನು ತನ್ನ ಕತೆ ಮುಗಿದೇ ಹೋಯ್ತು ತಾನಿನ್ನು ಇಲ್ಲನೆ ಸತ್ತು ಹೆಣವಾಗಿ ಕೊನೆಗೊಂದಿನ ಸುಂದರವಾದ ಅಸ್ಥಿಪಂಜರವಾಗಿ ಬೀಳ್ತೇನೆ ಅಂತೆಲ್ಲ ಅಂದುಕೊಂಡಿದ್ದ ಸುಮಾರು ಹೊತ್ತಿನ ನಂತರ ಈ ಟ್ರ್ಯಾಪಿಂದ ತಪ್ಪಿಸಿಕೊಳ್ಳಲೇಬೇಕು ಅಂತ ಅನ್ನಿಸಿ ಒದ್ದಾಡಿ ಕೊಸರಾಡಿ ಮೈಯನ್ನ ನೆಲದ ಮೇಲೆ ಎಳೆದುಕೊಳ್ತಾ ಖಡ್ಗ ಬಿದ್ದುಕೊಂಡಿದ್ದಲ್ಲಿವರಿಗೆ ಬರ್ತಾನೆ ಹಿಂದೆ ಕಟ್ಟಿದ್ದ ಕೈಯ ಹಗ್ಗವನ್ನ ಖಡ್ಗಕ್ಕೆ ತಿಕ್ಕಿ ಹಗ್ಗದ ಜೊತೆಗೆ ಕೈಯನ್ನು ಹರಿದುಕೊಳ್ತಾನೆ ಇಷ್ಟಾದರೂ ಪ್ರಯತ್ನ ಬಿಡದೆ ತಪ್ಪಿಸಿಕೊಳ್ತಾನೆ ನಂತರ ಅಲ್ಲಿಂದ ಓಡಿ ಓಡಿ ರಾತ್ರಿಯಾಗುವಷ್ಟರಲ್ಲಿ ಯಾವುದೋ ಒಂದು ಅಪರಿಚಿತ ಜಾಗಕ್ಕೆ ಬಂದು ತಲುಪಿದ್ದ ಮುಂದೆ ಒಂದು ಮನೆ ಇತ್ತು ಇವನು ಆ ರಾತ್ರಿಯನ್ನ ಅಲ್ಲೇ ಕಳೆದು ಬೆಳಗ್ಗೆದ್ದು ಹೊರಡುವುದು ಅಂತ ನಿರ್ಧಾರ ಮಾಡ್ತಾನೆ ಆ ಮನೆಯಲ್ಲಿ ಯಾರೂ ಇಲ್ಲದಿದ್ದಕ್ಕೆ ಪರ್ಮಿಷನ್ ಕೇಳುವ ಅಗತ್ಯ ಇಲ್ಲ ಅಂತ ಹೋಗಿ ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಾನೆ ಮಧ್ಯರಾತ್ರಿ ಅವನನ್ನ ಯಾರೋ ಬಂದು ಎಬ್ಬಿಸ್ತಾರೆ ಯಾರಂತ ನೋಡಿದ್ರೆ ಒಬ್ಬಳು ಯುವತಿ ನನ್ನ ಹಾಸಿಗೆ ಮೇಲೆ ಯಾಕೆ ಮಲಗಿದೀಯಾ ಅಂತ ಕೇಳ್ತಾಳೆ ಇವನು ಗಾಬರಿಯಿಂದ ತಪಾಯ್ತು ತಪಾಯ್ತು ಅಂತ ಹೇಳ್ತಾ ಅಲ್ಲಿಂದ ಹೊರಟಿದ್ದ ಆದ್ರೆ ಅವಳು ಕಾರ್ವೆನ್ನ ತಡೆದು ನಿಲ್ಲಿಸಿಬಿಡ್ತಾಳೆ ಆಗ ಕಾರ್ವೆನ್ ನಾನು ಎಲ್ಲಿಗೂ ಹೋಗ್ತಾ ಇದ್ದೆ ದಾರಿ ಕಾಣದೆ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಆ ಯುವತಿ ನಂದು ಏನೋ ಕಾಣೆ ಆಗ್ಬಿಟ್ಟಿದೆ ಅದನ್ನ ಹುಡುಕಿಕೊಡು ಅಂತ ಹೇಳಿ ಕಾರ್ವೆನ್ನ ಕೆರೆಯ ಹತ್ತಿರಕ್ಕೆ ತಗೊಂಡು ಹೋಗ್ತಾಳೆ ಅಲ್ಲಿ ಕಾರ್ವೆನ್ ಹತ್ರ ಈ ಕೆರೆಯಲ್ಲಿ ನನ್ನ ತಲೆ ಕಳೆದು ಹೋಗಿದೆ ಅದನ್ನ ಹುಡುಕಿ ತಂದು ಕೊಡು ಅಂತ ಹೇಳ್ತಾಳೆ ಕಾರ್ವೆನ್ ಅವಳ ಹತ್ತಿರ ನಿನ್ನ ತಲೆ ಇದ್ದಲ್ಲೇ ಇದೆ ಅಂತ ಹೇಳಿದ್ರು ಅವಳು ಕೇಳಲ್ಲ ನೋಡಿದವರಿಗೆ ಹಾಗೆ ಅನಿಸುತ್ತೆ ಆದ್ರೆ ನಿಜವಾಗಿ ತಲೆ ಇಲ್ಲಿಲ್ಲ ನಿನ್ನ ಹಾಗೆಯೇ ದಾರಿ ತಪ್ಪಿ ಬಂದಿದ್ದ ಒಬ್ಬ ಗಂಡಸು ನನ್ನ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನ ಪಟ್ಟ ನಾನು ತಪ್ಪಿಸಿಕೊಂಡು ಓಡಲು ನೋಡ್ದಾಗ ತಲೆಯನ್ನ ಕಡೆದು ಕೆರೆಯಲ್ಲಿ ಎಸೆದಿದ್ದಾನೆ ಅದನ್ನ ಮೇಲೆತ್ತುಕೊಂಡು ಬಾ ಅಂತ ಹೇಳ್ತಾಳೆ ಕಾರ್ವೆನ್ ನೀರೊಳಗೆ ಹಾರಿ ತಲೆಯನ್ನ ಎತ್ತುಕೊಂಡು ಮೇಲೆ ತರ್ತಾನೆ ಮೇಲೆ ಬಂದು ನೋಡಿದ್ರೆ ಆ ಯುವತಿ ಅಲ್ಲಿಲ್ಲ ಬದಲಾಗಿ ಅದೇ ನರಿ ಇತ್ತು ಕಾರ್ವೆನ್ ತಲೆಯನ್ನ ಹಿಡ್ಕೊಂಡು ಮತ್ತೆ ಮನೆಯ ಒಳಗೆ ಹೋಗ್ತಾನೆ ಅಲ್ಲಿನೂ ಯುವತಿ ಇಲ್ಲ ಆದ್ರೆ ಈಗ ಇವನು ತಂದಿದ್ದ ತಲೆಯ ಅಸ್ಥಿ ನಿಜವಾದ ಚರ್ಮ ಹಾಗೂ ಮಾಂಸ ಇರುವ ತಲೆಯಾಗಿ ಬದಲಾಗಿತ್ತು ಕಾರ್ವೆನ್ಗೆ ಭಯ ಆಗಿ ಅದನ್ನ ಬಿಟ್ಟು ಬಿಡ್ತಾನೆ ಮರುಕ್ಷಣದಲ್ಲೇ ಆ ತಲೆ ಮತ್ತೆ ಅಸ್ಥಿಯಾಗಿತ್ತು ಅದನ್ನ ಎತ್ತಿ ಉಳಿದ ದೇಹದ ಅಸ್ಥಿ ಇದ್ದಲ್ಲಿ ಇಡ್ತಾನೆ ಇಷ್ಟೆಲ್ಲ ನಡೆಯುವಷ್ಟರಲ್ಲಿ ಬೆಳಗಾಗಿತ್ತು ಹಾಗೆಯೇ ಅಲ್ಲಿ ಗ್ರೀನ್ ಚಾಪೆಲ್ ರಾಕ್ಷಸನ ಆಯುಧ ಇತ್ತು ಅದನ್ನ ಎತ್ಕೊಂಡು ಕಾರ್ವೆನ್ ಮುಂದಿನ ಪ್ರಯಾಣ ಮಾಡ್ತಾನೆ ದಾರಿಯಲ್ಲಿ ಅವನ ಜೊತೆಗೆ ನರಿಯೂ ಸೇರಿಕೊಳ್ಳುತ್ತೆ ಹೀಗೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಮ್ಯೂಟೆಂಟ್ ಜಾಯಿಂಟ್ಸ್ ಇರುವಲ್ಲಿಗೆ ಕಾರ್ವೆನ್ ಹಾಗೂ ಆ ನರಿ ಬಂದು ತಲುಪ್ತಾರೆ ಅವರಲ್ಲೇ ಒಂದು ಜಾಯಿಂಟ್ ಹತ್ರ ನಮ್ಮ ಹತ್ರ ನಡೆಯೋಕೆ ಆಗ್ತಿಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಸಹಾಯ ಮಾಡಿ ಅಂತ ಕಾರ್ವೆನ್ ಕೇಳಿಕೊಳ್ತಾನೆ ಆದರೆ ಆ ಜಾಯಿಂಟ್ ಬಾಯಿ ಅಲುಗಾಡಿಸಿ ಮಾತನಾಡಿದ್ರೆ ಸೌಂಡೇ ಹೊರಗೆ ಬರಲ್ಲ ಹಾಗಾಗಿ ಅವರಿಂದ ಸಹಾಯ ಸಿಗಲ್ಲ ಅಂತ ಗೊತ್ತಾಗಿ ನಡೆದೇ ಪ್ರಯಾಣ ಮುಂದುವರಿಸ್ತಾನೆ ಹೀಗೆ ಊಟ ನಿದ್ದೆ ಇಲ್ಲದೆ ಸುಮಾರು ದಿನ ಪ್ರಯಾಣ ಮಾಡಿ ಕೊನೆಗೆ ಒಂದು ಬಂಗಲೆ ಇದ್ದಲ್ಲಿಗೆ ಕಾರ್ವೆನ್ ಬಂದು ತಲುಪುತ್ತಾನೆ ಅಲ್ಲಿ ಒಳಗೆ ಬಂದವನೇ ಆಯಾಸದಿಂದ ಪ್ರಜ್ಞೆ ತಪ್ಪಿ ಬೀಳ್ತಾನೆ ನಂತರ ಎಚ್ಚರವಾದಾಗ ಕಾರ್ವೆನ್ ನ ಮುಂದೆ ತಾನಸಿದ್ದ ಅವನಿಗೆ ಕಾರ್ವೆನ್ ನ ಬಗ್ಗೆ ಹಾಗೂ ಕಾರ್ವೆನ್ ಗ್ರೀನ್ ಚಾಪೆಲ್ ನ ರಾಕ್ಷಸನ ತಲೆ ಕಡಿದ ಬಗ್ಗೆ ಗೊತ್ತಿತ್ತು ಹಾಗಾಗಿ ಕಾರ್ವೆನ್ ನ ಮೇಲೆ ಅವನಿಗೆ ದೊಡ್ಡದಾಗಿ ಅಭಿಮಾನ ಇತ್ತು ಈಗ ಥಾನಸ್ ಶಿಕಾರಿಗೆ ಅಂತ ಹೊರಟಿದ್ದ ಅದಕ್ಕೂ ಮೊದಲು ಕಾರ್ವೆನ್ ಹೊಟ್ಟೆಗೆ ಏನಾದ್ರೂ ಹಾಕಿಕೊಳ್ಳಲಿ ಅಂತ ಡೈನಿಂಗ್ ಹಾಲ್ಗೆ ತಗೊಂಡು ಹೋಗ್ತಾನೆ ಅಲ್ಲಿದ್ದ ಥಾನಸ್ನ ಹೆಂಡತಿಯನ್ನ ಕಂಡ ಕಾರ್ವೆನ್ ಕಾರ್ವೆನ್ಗೆ ಅವಳ ಮೇಲೆ ಮನಸ್ಸಾಗ್ಬಿಡತ್ತೆ ಅವಳ ರೂಪಕ್ಕೆ ಮನಸ್ಸೋತು ಬಿಡ್ತಾನೆ ಆದರೆ ಸಂದರ್ಭ ಅವನಿಗೆ ಬೇಕಾದ ಹಾಗೆ ಇರ್ಲಿಲ್ಲ ಕ್ರಿಸ್ಮಸ್ಗಿಂತ ಮೊದಲು ಕಾರ್ವೆನ್ ಗ್ರೀನ್ ಚಾಪಲ್ಗೆ ಹೋಗ್ಬೇಕಿತ್ತು ಇದನ್ನ ಥಾನಸ್ ಎತ್ತರ ಹೇಳಿ ತಿಂಡಿ ತಿಂದು ಹೊರಡ್ತೇನೆ ಅಂತ ಹೇಳಿದಾಗ ಥಾನಸ್ ಅವನನ್ನ ತಡೀತಾನೆ ಗ್ರೀನ್ ಚಾಪೆಲ್ ಇಲ್ಲಿಂದ ತುಂಬಾನೇ ಹತ್ತಿರದಲ್ಲಿದೆ ಒಂದು ದಿನದ ದಾರಿ ಅಷ್ಟೇ ಕ್ರಿಸ್ಮಸ್ಗೆ ಇನ್ನು ನಾಲ್ಕು ದಿನ ಬಾಕಿ ಇದೆ ಎರಡು ದಿನ ಇಲ್ಲೇ ವಿಶ್ರಾಂತಿ ತಗೊಂಡು ನಂತರ ಪ್ರಯಾಣ ಮುಂದುವರೆಸು ಅಂತ ಹೇಳ್ತಾನೆ ಇದಕ್ಕೆ ಕಾರ್ವೆನ್ ಕೂಡ ಒಪ್ಪಿಕೊಳ್ತಾನೆ ಇನ್ನು ಥಾನಸ್ ಬೇಟೆಗೆ ಅಂತ ಹೋದಾಗ ಕಾರ್ವೆನ್ ಆ ಮನೆಯ ಲೈಬ್ರರಿಗೆ ಹೋಗಿದ್ದ ಅಲ್ಲಿ ಪುಸ್ತಕದ ಕಲೆಕ್ಷನ್ ನೋಡ್ತಾ ಇದ್ದಾಗ ಥಾನಸ್ನ ಹೆಂಡತಿ ಬರ್ತಾಳೆ ಇವನಿಗೆ ಪುಸ್ತಕದ ಮೇಲಿರೋ ಆಸಕ್ತಿ ಕಂಡು ಅವಳಿಗೂ ಖುಷಿಯಾಗತ್ತೆ ಗಿಫ್ಟ್ ಅಂತ ಒಂದು ವಿಶೇಷವಾದ ಪುಸ್ತಕವನ್ನು ಕೊಡ್ತಾಳೆ ಇನ್ನು ರಾತ್ರಿಯಾಗುವಷ್ಟರಲ್ಲಿ ಥಾನಸ್ ಬೇಟೆ ಮುಗಿಸಿ ವಾಪಸ್ ಬಂದಿದ್ದ ಆಗ ಮಾತಾಡ್ತಾ ಮಾತಾಡ್ತಾ ಗ್ರೀನ್ ಚಾಪೆನ್ನ ರಾಕ್ಷಸನ ಬಗ್ಗೆ ಹೇಳ್ತಾನೆ ಅವನ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು ಅವನೊಬ್ಬ ಕ್ರೂರಿ ಅಂತ ಹೇಳ್ತಾನೆ ಅದಕ್ಕೆ ಥಾನಸ್ನ ಹೆಂಡತಿ ಕೂಡ ಆ ರಾಕ್ಷಸನ ರಕ್ತ ಹಸಿರಾಗಿದೆ ಅಂತ ಕೇಳಿದ್ದೇನೆ ಯಾಕೆಂದ್ರೆ ಅವನು ಪ್ರಕೃತಿಯಿಂದಾನೆ ಹುಟ್ಟಿರುವವನು ಅದರಿಂದಾನೆ ಜೀವಂತವಾಗಿರುವವನು ಅಂತ ಹೇಳ್ತಾಳೆ ಆಗ ಥಾನಸ್ ಹೆಂಡತಿ ಹೇಳಿದ್ದು ನಿಜ ಅವನು ಒಂಥರ ಸತ್ತ ಹಾಗೆ ಕಂಡ್ರು ಪ್ರಕೃತಿಯ ಸಹಾಯದಿಂದ ಮತ್ತೆ ಜೀವಂತವಾಗಿಯೇ ಇರ್ತಾನೆ ಅಂತ ಹೇಳ್ತಾ ಕಾರ್ವೆನ್ಗೆ ಈ ರೀತಿಯ ರಾಕ್ಷಸನ ಕೊಲ್ಲುವ ಕೆಲಸ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾನೆ ಅದಕ್ಕೆ ಕಾರ್ವೆನ್ ಅವನ ಹತ್ರ ಹೋಗಿ ಸಾಯ್ಬೇಕು ಅಂತ ನನಗೇನೋ ಆಸೆ ಇಲ್ಲ ಆದ್ರೆ ರಾಜ್ಯದಲ್ಲಿ ಒಬ್ಬ ವೀರ ಯೋಧನಾಗ್ಬೇಕು ಗೌರವದ ಜೀವನ ನಡೆಸಬೇಕು ಅಂತಾದ್ರೆ ನಾನು ಇದನ್ನ ಮಾಡಲೇಬೇಕು ಅಂತ ಹೇಳ್ತಾನೆ ಇನ್ನು ಮರುದಿನ ಎದ್ದಾಗ ಅವನ ಎದುರಿಗೆ ಥಾನಸ್ನ ಹೆಂಡತಿ ಇರ್ತಾಳೆ ಥಾನಸ್ ಮತ್ತೆ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದ ಇವಳು ಒಬ್ಬ ಯೋಧ ಹೇಗಿರ್ತಾನೆ ಅಂತ ಪರೀಕ್ಷೆ ಮಾಡೋದಿಕ್ಕೆ ಅಲ್ಲಿಗೆ ಬಂದಿರ್ತಾಳೆ ಬರೀ ಅಷ್ಟೇ ಅಲ್ಲ ಅವಳ ಹತ್ತಿರ ಕಾರ್ವೆನ್ನ ತಾಯಿ ಕೊಟ್ಟಿದ್ದ ಬಟ್ಟೆ ಇತ್ತು ಅದನ್ನ ಸೊಂಟಕ್ಕೆ ಕಟ್ಟಿಕೊಂಡಿರ್ತಾಳೆ ಅವಳು ಕಾರ್ವೆನ್ನ ಹತ್ತಿರ ಸುಮಾರಷ್ಟು ಪ್ರಶ್ನೆಗಳನ್ನ ಕೇಳ್ತಾಳೆ ಅವನ ಗುರಿ ತಪ್ಪಿಸಿ ಅವನಲ್ಲಿ ಇರುವ ಕೆಟ್ಟ ಗುಣಗಳನ್ನ ಹೊರಗೆ ಹಾಕಿಸ್ತಾಳೆ ಅವಳ ಈ ರೀತಿಯ ವರ್ತನೆಗೆ ಕಾರ್ವೆನ್ ಭಯ ಬಿದ್ದು ಸೀದಾ ಓಡಿ ಮನೆ ಬಿಟ್ಟು ಹೋಗ್ತಾನೆ ಅಲ್ಲಿಂದ ಕಾಡಿಗೆ ಬಂದಾಗ ಬೇಟೆಗೆ ಅಂತ ಬಂದಿದ್ದ ಥಾನಸ ಸಿಗ್ತಾನೆ ಅವನು ಬೇಟೆ ಮುಗಿಸಿದ್ದ ಈಗ ಮನೆಗೆ ಹೋಗೋಕೆ ತಯಾರಾಗಿದ್ದ ಕಾರ್ವೆನ್ಗೆ ಅಂತ ವಿಶೇಷವಾಗಿ ಒಂದು ಪ್ರಾಣಿಯನ್ನ ಚೀಲದಲ್ಲಿ ತುಂಬಿಕೊಂಡು ತಂದಿದ್ದ ಅದೇನು ಅಂತ ನೋಡಿದ್ರೆ ಆಗಾಗ ಕಾರ್ವೆನ್ಗೆ ದಾರಿಯಲ್ಲಿ ಜೊತೆಯಾಗುತ್ತಿದ್ದ ನರಿಯಾಗಿತ್ತು ಈಗ ಅದರ ಜೊತೆಗೆ ತನ್ನ ಮುಂದಿನ ಪ್ರಯಾಣವನ್ನ ಕಾರ್ವೆನ್ ಮುಂದುವರೆಸ್ತಾನೆ ಇನ್ನು ಗ್ರೀನ್ ಚಾಪೆಲ್ಗೆ ಹತ್ತಿರ ಬರ್ತಿದ್ದಂತೆ ಜೊತೆಗೆ ನಡೆದುಕೊಂಡು ಬರ್ತಿದ್ದ ನರಿಯ ವರ್ತನೆ ವಿಚಿತ್ರವಾಗಿ ಬಿಡತ್ತೆ ಮುಂದೆ ಒಂದು ಹೆಜ್ಜೆ ಇಡೋಕು ಬಿಡ್ತಾ ಇರಲಿಲ್ಲ ಆದ್ರೂ ಇವನು ಮುಂದೆ ಹೋಗ್ಲೇಬೇಕು ಅಂತ ಪ್ರಯತ್ನ ಪಟ್ಟಾಗ ಅದು ಮಾತ್ನಾಡತ್ತೆ ನೀನು ಹೋಗ್ತಾ ಇರೋದು ನಿನ್ನದೇ ಸ್ಮಶಾನಕ್ಕೆ ಅಲ್ಲಿರುವವನು ನನ್ನಂತೇನೆ ಕಾಡಿನವ ಆದ್ರೆ ನನಗಿಂತ ತುಂಬಾನೇ ಕ್ರೂರಿ ಕರುಣೆ ಅನ್ನೋದೆ ಗೊತ್ತಿಲ್ಲ ಈಗೇನಾದ್ರೂ ನೀನು ಮುಂದೆ ಹೋದ್ರೆ ಜೀವಂತವಾಗಿ ಉಳಿಯಲ್ಲ ಅಂತ ಹೇಳತ್ತೆ ಒಂದನರಿ ಈ ರೀತಿ ಮನುಷ್ಯರ ಹಾಗೆ ಮಾತನಾಡಿದ್ದು ಕಂಡು ಇದೊಂದು ಮಾಯಾ ಅಂತ ಕಾರ್ವೆನ್ ಅಂದುಕೊಳ್ತಾನೆ ಅದು ತನ್ನ ದಾರಿಗೆ ಅಡ್ಡ ಬರ್ತಿದೆ ಅಂತ ಕೋಪ ಮಾಡಿಕೊಳ್ತಾನೆ ಹಾಗಾಗಿ ಅದನ್ನ ಅಲ್ಲಿಂದ ಓಡಿಸಿ ತಾನು ಮುಂದೆ ಸಾಗ್ತಾನೆ ಕಾರ್ವೆನ್ ಈಗ ಗ್ರೀನ್ ಗೆ ಬಂದು ತಲುಪಿದ್ದ ಆ ಜಾಗ ಹಳೆಯ ಅಬಾಂಡೆಡ್ ಪ್ಯಾಲೇಸ್ ಆಗಿತ್ತು ಅದರಲ್ಲಿ ಎತ್ತರದ ಆಸನದ ಮೇಲೆ ರಾಕ್ಷಸ ಕೂತಿದ್ದ ಅವನ ದೇಹಪೂರ್ತಿ ಕಾಡು ಬಳ್ಳಿಗಳಿಂದ ಸುತ್ತುಕೊಂಡಿತ್ತು ಹಾಗೆ ಅವನು ಆ ಸಮಯಕ್ಕೆ ಎಚ್ಚರವಾಗಿ ಇರ್ಲಿಲ್ಲ ಕಾರ್ವೆನ್ ಅವನ ಹತ್ತಿರಕ್ಕೆ ಹೋಗಿ ಅವನದ್ದೇ ಆಯುಧವನ್ನ ಕಾಲ ಹತ್ತಿರ ಇಡ್ತಾನೆ ನಂತರ ತಾನು ಬಂದಿರುವುದು ಗೊತ್ತಾಗಿ ರಾಕ್ಷಸನಿಗೆ ಎಚ್ಚರ ಆಗಬಹುದು ಅಂತ ಸುಮಾರು ಹೊತ್ತು ಕಾಯ್ತಾನೆ ಅದು ಕ್ರಿಸ್ಮಸ್ನ ಹಿಂದಿನ ದಿನ ಆಗಿತ್ತು ಆ ದಿನ ಎಷ್ಟು ಹೊತ್ತಾದ್ರೂ ರಾಕ್ಷಸನಿಗೆ ಎಚ್ಚರವಾಗೋದೇ ಇಲ್ಲ ಅದೇ ಮರುದಿನ ಬೆಳಗಿನ ಜಾವ ರಾಕ್ಷಸನಿಗೆ ಎಚ್ಚರ ಆಗಿತ್ತು ಕ್ರಿಸ್ಮಸ್ ಬಂತಾ ಅಂತ ಕಾರ್ವೆನ್ ಹತ್ರ ಕೇಳ್ತಾನೆ ಅದಕ್ಕೆ ಕಾರ್ವೆನ್ ಹೌದು ಅಂತ ಹೇಳಿದಾಗ ರಾಕ್ಷಸ ಎದ್ದು ಬಳ್ಳಿಗಳಿಂದ ಬಿಡಿಸಿಕೊಂಡು ತನ್ನ ಆಯುಧವನ್ನ ಎತ್ತಿಕೊಳ್ತಾನೆ ನೀನು ನನಗೆ ಖಡ್ಗದಿಂದ ಕತ್ತರಿಸಿದ್ದು ಎಲ್ಲಿ ಅಂತ ನೆನಪಿರ್ಬೇಕು ಈಗ ನಾನು ಅಲ್ಲೇ ಕತ್ತರಿಸ್ತೇನೆ ಮಂಡಿಯೂರಿ ತಲೆ ಕೊಟ್ಟು ಕೂತ್ಕೋ ಅಂತ ಕಾರ್ಯನ್ಗೆ ಹೇಳ್ತಾನೆ ರಾಕ್ಷಸನ ಮಾತು ಕೇಳಿ ಅಲ್ಲಿನ ಸಂದರ್ಭಕ್ಕೆ ಮೊದಲಿಂದಾನೇ ಕಾರ್ವೆನ್ಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಇನ್ನು ಕೆಲವೇ ಕ್ಷಣದಲ್ಲಿ ತನ್ನ ರುಂಡ ಮುಂಡ ಬೇರೆ ಬೇರೆ ಆಗಿ ಬಿದ್ದಿರುತ್ತೆ ಅಂತ ತಿಳಿದು ಮತ್ತು ಭಯ ಆಗುತ್ತೆ ಮೈ ಎಲ್ಲಾ ನಡುಗುತ್ತಾ ಮಂಡಿಯೂರ್ತಾನೆ ಅವನ ಚಡಬಡಿಕೆ ಕಂಡು ರಾಕ್ಷಸ ನಿನ್ನ ಹತ್ತಿರ ನಾನು ಬಂದಾಗ್ಲೂ ಇದೇ ರೀತಿ ಭಯದಿಂದ ಬೆವರ್ತಾ ಇದ್ನಾ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲ ಅಂತ ಹೇಳ್ತಾ ಕಾರ್ವೆನ್ ಪ್ರಾಣ ಬಿಡಲು ತಯಾರಾಗ್ತಾನೆ ಆದರೂ ಧೈರ್ಯ ಸಾಕಾಗಲ್ಲ ರಾಕ್ಷಸ ಕತ್ತರಿಸಬೇಕು ಅಂತ ಮಾಡ್ದಾಗ್ಲೆಲ್ಲಾ ಭಯ ಬಿದ್ದು ಹಿಂದೆ ನಡೀತಾ ಇದ್ದ ಹೀಗೆ ಒಂದೆರಡು ಸಲ ಹಿಂದೆ ಸರಿದು ನಂತರ ಧೈರ್ಯ ಮಾಡಿ ಕೊನೆಗೂ ತಲೆ ಕೊಟ್ಟು ಕೂರ್ತಾನೆ ಕೊನೆಯ ಗಳಿಗೆಯಲ್ಲಿ ಇನ್ನೇನು ತಲೆಯನ್ನ ಕಡಿಬೇಕು ಅನ್ನುವಷ್ಟರಲ್ಲಿ ಇದು ತನ್ನ ಹತ್ತಿರ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಎದ್ದು ಬಿದ್ದು ಅಲ್ಲಿಂದ ಕಾರವೆನು ಓಡ್ತಾನೆ ಹಾಗೆ ಒಂದೇ ಉಸಿರಲ್ಲಿ ಓಡ್ತಾ ಬಂದಾಗ ದಾರಿಯಲ್ಲಿ ಅವನಿಗೆ ಅವನದ್ದೇ ಕುದುರೆ ನಿಂತಿರೋದು ಕಾಣಿಸುತ್ತೆ ಅದನ್ನ ಹತ್ತಿ ವಾಪಸ್ ರಾಜ್ಯಕ್ಕೆ ಬರ್ತಾನೆ ಅಲ್ಲಿ ಇವನು ಜೀವಂತವಾಗಿ ಬಂದಿದ್ದು ಕಂಡು ಎಲ್ಲರಿಗೂ ಖುಷಿಯಾಗತ್ತೆ ಹೆಚ್ಚಿನದಾಗಿ ಖುಷಿಪಟ್ಟಿದ್ದು ಇವನ ಫ್ರೆಂಡ್ ಹಾಗೆ ಕಿಂಗ್ ಆರ್ಥರ್ ವಯೋಸಹಜ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದ ಅವನ ಜೊತೆಗೆ ಹೆಂಡತಿಗೂ ಅದೇ ಪರಿಸ್ಥಿತಿ ಎದುರಾಗಿತ್ತು ಅವರಿಬ್ಬರು ಮೊದಲ ಹಾಗೆ ಎದ್ದು ಓಡಾಡುವುದು ಕಷ್ಟಕ್ಕೆ ಬಂದಿತ್ತು ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಯಾರೂ ಇರಲಿಲ್ಲ ಈ ಸಮಯದಲ್ಲಿ ಕಾರ್ವೆನ್ ಸಿಕ್ಕಿದ್ದು ಅವನಿಗೆ ತುಂಬಾನೇ ಖುಷಿಯಾಗಿತ್ತು ಹಾಸಿಗೆ ಹಿಡಿದ ಜಾಗದಲ್ಲೇ ಎದ್ದು ನಿಂತು ಕಾರ್ವೆನ್ಗೆ ಪಟ್ಟಾಭಿಷೇಕ ಮಾಡಲಾಗತ್ತೆ ಇದಾದ ಸ್ವಲ್ಪ ದಿನದ ನಂತರ ಕಿಂಗ್ ಆರ್ಥರ್ ಹಾಗೂ ಅವನ ಹೆಂಡತಿಯ ಸಾವಾಗತ್ತೆ ಆ ರಾಜ್ಯದ ರಾಜನಾಗಿ ಕಾರ್ವಿನ್ ರಾಜ್ಯಭಾರ ಪ್ರಾರಂಭ ಮಾಡ್ತಾನೆ ಅಷ್ಟೊತ್ತಿಗಾಗಲೇ ಪ್ರೀತಿಯ ಸಂಕೇತವಾಗಿ ಅವನ ಗರ್ಲ್ಫ್ರೆಂಡ್ ಮಗುವಿಗೆ ಜನ್ಮ ಕೊಡ್ತಾಳೆ ಆದ್ರೆ ಈಗ ಕಾರ್ವೆನ್ ಇರುವ ಸ್ಥಾನಕ್ಕೆ ಇವಳು ರಾಣಿ ಆಗೋದು ಸಾಧ್ಯದ ಮಾತಾಗಿರ್ಲಿಲ್ಲ ಹಾಗಾಗಿ ಮಗುವನ್ನ ಅವಳಿಂದ ದೂರ ಮಾಡ್ಲಾಗತ್ತೆ ಇದೆಲ್ಲ ಕಾರ್ವೆನ್ನ ಕಣ್ಣು ಮುಂದೆ ನಡೀತಾ ಇದ್ರೂ ಏನೂ ಮಾಡಿಕೊಳ್ಳೋಕೆ ಆಗದೆ ಅವನು ಸೈಲೆಂಟ್ ಆಗಿದ್ದ ಇದಾದ ನಂತರ ಕಾರ್ವೆನ್ನ ಸ್ಥಾನಕ್ಕೆ ಸರಿಹೊಂದುವಂತಹ ಹೆಣ್ಣನ್ನ ತಂದು ಮದುವೆ ಮಾಡ್ಲಾಗತ್ತೆ ಹೀಗೆ ಸುಮಾರು ವರ್ಷಗಳ ಕಾಲ ಕಾರ್ವೆನ್ ರಾಜ್ಯಭಾರ ಮಾಡ್ತಾ ಬಂದಿದ್ದ ಒಂದಿನ ಯುದ್ಧದ ಸಮಯದಲ್ಲಿ ತುರ್ತು ಸಂದರ್ಭ ಎದುರಾಗಿದೆ ಅಂತ ಕಾರ್ವೆನ್ಗೆ ಯುದ್ಧ ಭೂಮಿಯಿಂದ ಕರೆ ಬಂದಿತ್ತು ಕಾರ್ವೆನ್ ಅಲ್ಲಿಗೆ ಹೋದಾಗ ಗೊತ್ತಾಗತ್ತೆ ಯುದ್ಧದಲ್ಲಿ ಅವನ ಮಗ ಕೂಡ ಗಾಯಾಳು ಆಗಿದ್ದಾನೆ ಅಂತ ಮಗನಿಗೆ ಆದ ಗಾಯ ವಿಪರೀತವಾಗಿತ್ತು ರಾಜ್ಯದ ರಾಜನಾಗಿ ಕಾರ್ವೆನ್ ಏನು ಮಾಡಲು ಆಗದೆ ಅಸಹಾಯಕನಾಗಿ ನಿಂತಿದ್ದ ತಂದೆಯ ಮುಖವನ್ನ ನೋಡ್ತಾ ನೋಡ್ತಾ ಅವನ ಮಗ ಪ್ರಾಣ ಬಿಡ್ತಾನೆ ಬರೀ ಇಷ್ಟೇ ಅಲ್ಲ ಅವನ ಕೆಲವೊಂದು ಆಡಳಿತದ ಪದ್ಧತಿ ಪ್ರಜೆಗಳಿಗೆ ಸರಿ ಹೊಂದುತ್ತಾ ಇರಲಿಲ್ಲ ಎಲ್ಲಾ ಪ್ರಜೆಗಳು ಕಾರ್ವೆನ್ ನ ಕಂಡ ಕಂಡಲ್ಲಿ ದ್ವೇಷಕಾರೋಕೆ ಶುರು ಮಾಡ ಒಂದು ಕಡೆ ಮಗಸತದುಕ ಆದರೆ ಮತ್ತೊಂದು ಕಡೆ ರಾಜ್ಯದ ಜನತೆಯೆಲ್ಲ ಕಾರ್ವೆನ್ನ ವಿರುದ್ಧ ನಿಲ್ತಾರೆ ಹೀಗೆ ಒಂದು ಕಾಲದಲ್ಲಿ ಮೆರೆದ ರಾಜ ಮನೆತನ ಈಗ ಕಾರ್ವೆನ್ನ ಆಡಳಿತದ ಕೆಲವೇ ಅವಧಿಯಲ್ಲಿ ಅವನತಿಯತ್ತ ಸಾಗ್ತಾ ಹೋಗುತ್ತೆ